ಕಲಿಯುಗ ಆಡ್ಸೋದ ಅದ. ಯಾಕಂತ ಕೇಳಿ ಕಲಿಯುಗದೊಳಗೆ ಭಾಳಷ್ಟು ಮಂದಿ ರಾಜ ಮಹಾರಾಜ ರಾಜಾಗಟ್ಟಿ ಸತ್ಯುಗದಾಗ ದೊಡ್ಡದಾಗ ಅನ್ನ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಒಂದಕ್ಕೊಂದು ಸಿಕ್ಕಿಲ್ಲ. ಆದರೆ ಇವತ್ತಿನ ಟೈಮ್ದಾಗ ಭಾಳ ಚಂದ ಅದ. ಅದು ನಮ್ಮಲ್ಲಿ ನಮ್ಮಲ್ಲಿ ಗುಣ ಚೇಂಜ್ ಆಗ್ಯದ, ನಮ್ಮಲ್ಲಿ ಗುಣ ಖರಾಬ್ ಆಗ್ಯದ, ನಮ್ಮ ಸಂಗ ಇಲ್ಲ, ಅಸಂಗ ಆಗ್ಯದ, ನಮ್ಮದು ಜಾಸ್ತಿ ಹಮ್ಮ ಆಗ್ಯದ, ನಾ ರಾವಣ ಆಗ್ಯದ. ಯಾಕಂತ ಕೇಳಿದ್ರೆ ಸೂರ್ಯ ಸೇಮ್ ಅಂತಾರೆ, ಚಂದ್ರಮ ಸೇಮ್ ಅಂತಾರೆ, ಅಕ್ಕಿ ಸೇಮ್ ಅದ, ನೀರು ಸೇಮ್ ಅದ, ಅನ್ನ ಸೇಮ್ ಬಿಡ್ತದ, ಎಲ್ಲ ಸೇಮ್ ಅದ, ಏನು ಹಾಕಿಲ್ಲ, ಎಲ್ಲ ಓಕೆ ಅದ. ಬಟ್ ನಮ್ಮಲ್ಲಿ ಬುದ್ಧಿ ಫಸ್ಟ್ ಆಗ್ಯದ, ನಮ್ಮ ಸತ್ಸಂಗ ಇಲ್ಲ, ಅದಿಲ್ಲ, ರೆಸ್ಪೆಕ್ಟಿಲ್ಲ, ತಂದೆ ಆಗಿಲ್ಲ. ನಾ ಸಾಟ್ಲಿಕ್ಕೆ ಬಿನಾ ಮೆಹನತಿ ಮಾಡಿದ್ರೆ ಬಟ್ಟೆ ಬರಬೇಕು, ಬಿನಾ ಮೆಹನತಿ ಮಾಡಲು ನಮ್ಗೆ ತಿನ್ನಬೇಕು, ಇದು ನಮ್ಮ ಜೀವನ ಸಾರ ಆಗ್ಯದ. ಇಲ್ಲಿ ನಾವು ಫೇಲ್ ಆಗಿದ್ದೀವಿ, ಇಂಥ ಯೋಗ ಮತ್ತೆ ಆಗಬಾರಲ್ಲ. ಕಲಿಯುಗ ಚಂದದ, ಇದಕ್ಕೆ ನಾವು ಯಾವಾಗಲೂ ಬಾರಂಬಾರ್ ಬಾರಂಬಾರ್ ನಮ್ಮ ಜೀವನದಾಗ ಇದು ಭಾಳ ಕಲಿಯುಗ ಭಾಳ ಚಂದದ. ಬಟ್ ಇಲ್ಲಿ ನಮ್ಮ ಸಂಘ ಸ್ವಭಾವ ಇಲ್ಲದೆ ನಾವು ಕೆಟ್ಟ ಹೋಗಿದ್ದೇವೆ. ಸಂಘ ಭಾಳ ಚಂದದ, ಸಂಘ ಮಾಡಿ ನೋಡಿರಿ, ಕಲಿಯುಗ ಭಾಳ ಚಂದದ.